ನಮಸ್ಕಾರ ವೀಕ್ಷಕರೇ, ಬ್ರಹ್ಮಜ್ಞಾನ ಶಂಕರ್ ಪ್ರಸಾದ್ ಗುರುಜಿ ಮಾತಾಡ್ತಾ ಇರೋದು. ಇದು ವಾಸ್ತು ಕನ್ನಡಿ ಬಗ್ಗೆ. ವಾಸ್ತು ಕನ್ನಡಿ ಅಂದರೆ ವಾಸ್ತು ಕುತ್ತ ಅಂತ ಹೇಳ್ತಾರೆ. ವಾಸ್ತು ಕುತ್ತು ಯಾವ ಥರ ಇರುತ್ತಂದ್ರೆ, ಈ ಮನೆಯ ಒಳಗಡೆ ಒಂದು ಲೇಔಟ್ ಮಾಡ್ತಾರೆ. ಸೈಟಲ್ಲಿ ಒಂದು ಲೇಔಟ್ ಮಾಡಿದಾಗ ಅಲ್ಲಿ ಏನಾಗುತ್ತಂದ್ರೆ 30-40, 60-40 ಅಂತ ವಾಸ್ತು ಸಂಬಂಧಪಟ್ಟಿದಂಥ ಒಂದು ಜಾಗ ಇರುತ್ತೆ. ಆ ಜಾಗದಲ್ಲಿ ಮನುಷ್ಯನಿಗೆ ಅನಸ್ಪಟ್ಟವಾಗಿ ಜಾಗ ಚೆನ್ನಾಗಿದೆ ಕಣೋ, ಸ್ಥಳ ಚೆನ್ನಾಗಿದೆ, ನಾವು ತಗೊಂಬಿಡೋನು ಅನ್ನೋದು ಒಂದು ಮೆಥಡಲ್ಲಿ ಇಟ್ಟುಕೊಂಡು ಟಕ್ಕಂತ ಆ ಜಮೀನಾಗಲಿ ಆ ಸೈಟಲ್ಲಿರ್ತಕ್ಕಂಥ ಜಮೀನಲ್ಲಿರ್ತಕ್ಕಂಥ ಒಂದು ಸೈಟು ಅವರು ಖರೀದಿ ಮಾಡಿಬಿಡ್ತಾರೆ. ಆ ಖರೀದಿ ಮಾಡಿದ ತಕ್ಷಣವೇ ಅಲ್ಲಿ ಮನಸ್ಸಿನಲ್ಲಿ ಅಕ್ಕಪಕ್ಕಗಳು ಮನೆಗಳೆಲ್ಲ ಆಗ್ಬಿಡ್ತಾವೆ. ಅಕ್ಕಪಕ್ಕದಲ್ಲಿ ಮನೆಗಳಾದಾಗ ತುಂಬ ಚೆನ್ನಾಗಿ ನಡೀತಾ ಇರ್ತದೆ. ಅವರು ಮನೆಯವರ ಒಂದು ಕೆಲಸ ಕಾರ್ಯಗಳು, ಒಂದು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇರುತ್ತೆ. ಇಲ್ಲಿ ಕೂತಿರ್ತಕ್ಕಂಥ ವಿಚಾರ ಈ ವ್ಯಕ್ತಿಗೆ ಗೊತ್ತಿರೋದಿಲ್ಲ. ಮನೆ ಸೈಟಲ್ಲಿ ಮನೆ ಕಟ್ಟಬೇಕು, ಚೆನ್ನಾಗಿದೆ, ತೊಂದರೆ ಇಲ್ಲ ಅಂತ ಪ್ರಸಂಗ ಮನಸ್ಸಲ್ಲಿ ಬಂದಾಗ ಬಿಲ್ಡಿಂಗ್ ಮಾತ್ರ ಸ್ಟಾರ್ಟ್ ಮಾಡ್ತಾನೆ. ಸ್ಟಾರ್ಟಿಂಗಲ್ಲಿ ಪಾಯ ಹಾಕ್ತಾರೆ, ಪೂಜಾ ಪುನಸ್ಕಾರ ಮಾಡ್ತಾರೆ. ಪಾಯ ಹಾಕಿದ ತಕ್ಷಣವೇ ಬಿಲ್ಡಿಂಗ್ ಒಂದು ಹಂತಕ್ಕೆ ಬರಬೇಕಂತ ಹೇಳೋ ಟೈಮ್ನಲ್ಲಿ ಏನೋ ಒಂಥರ ಮನಸ್ಸಿನಲ್ಲಿ ಏನೋ ಅಡೆತಡೆಗಳು ನಡೀತಾ ಇರುತ್ತೆ. ದುಡ್ಡಿರುತ್ತೆ, ಕೆಲಸ ಆಗಲ್ಲ. ದುಡ್ಡಿರುತ್ತೆ, ಜನ ಬರಲ್ಲ. ದುಡ್ಡಿರುತ್ತೆ, ಯಾವಾರ ಕುದುರೋದಿಲ್ಲ. ಯಾಕೆ ಈ ಥರ ಆಗ್ತಾ ಇದೆ, ಈ ಕುತ್ತಿಗೆ ಕಾರಣವೇನು, ವಾಸ್ತು ಸಂಬಂಧಪಟ್ಟಿದಂತೆ ನಾನು ಹೇಳ್ತಾ ಇರತಕ್ಕಂಥ ವಿಚಾರ, ಈ ವಾಸ್ತು ಕುತ್ತಿಗೆ ಸಂಬಂಧಪಟ್ಟಿದಂತೆ ಏನು, ಏನು ಕಾರಣದಿಂದ ಎಫೆಕ್ಟ್ ಆಗ್ತಾ ಇದೆ, ಅದಕ್ಕೆ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ, ಅದಕ್ಕೆ ಎಲ್ಲ ಅಕ್ಕಪಕ್ಕದಲ್ಲಿ ಮನೆ ಇದೆ, ಜಾಗ ಇದೆ, ಮತ್ತು ಇಲ್ಲಿ ಕುತ್ತಲ್ಲಿರ್ತಕ್ಕಂಥದಲ್ಲಿ ವಿಚಾರ ಆಚರಣೆಯನ್ನು ನೋಡಿದಾಗ ಮನೆ ಅರ್ಧಕ್ಕೆ ನಿಂದಿರ್ತಾ ಇದೆ, ಅದಕ್ಕೆಲ್ಲ ಕಾರಣಗಳು ಏನು ಅಂತ ಬಂದಾಗ ಕೆಲವು ಈ ಗುರುಗಳಂಥ ಮಾರ್ಗದರ್ಶನ ಖಂಡಿತವಾಗಿ ತಗೊಂತಾರೆ. ಈಗಿನ ಕಾಲದಲ್ಲಿ ಪ್ರತಿಯೊಂದು ಗುಡಿಸಲಿಡ್ಕೊಂಡು ಒಂದು ದೊಡ್ಡ ಬಿಲ್ಡಿಂಗ್ ಇಡ್ಕೊಂಡು ಒಂದು ಸೊಜೆಷನ್ ತಗೊಂತ ಕಾಲ ಆಡೋಣ ಬಂದ್ಬಿಟ್ಟಿದೆ. ಆ ಥರ ಸೊಜೆಷನ್ ತಗೊಂಡಾಗ ಇವರು ಕೆಲವು ಲೇಔಟ್ ಮ್ಯಾಪ್ ತಗೊಂತಾರೆ, ಕೆಲವು ಜನಗಳು ಕೆಲವು ಅಕ್ಕಪಕ್ಕ ಮನೆ ಸೈಟ್ ಬಗ್ಗೆ ಮ್ಯಾಪ್ ತಗೊಂತಾರೆ, ಮತ್ತು ಆಮೇಲೆ ಇವ್ರ ಜಾಗದ ಬಗ್ಗೆ ಸತೆ ಕೆಲವು ವಿವರವಾಗಿ ನೋಡ್ತಾರೆ. ಓ ಹೀಗಿದೆನಾ ಇದು, ನೋಡಿ ಜಾಗ ಚೆನ್ನಾಗಿದೆ, ಸ್ಥಳ ಚೆನ್ನಾಗಿದೆ, ಈ ಜಾಗದಲ್ಲಿ ಎರಡು ಮಾತು ಪ್ರಾಬ್ಲಮ್ ಇಲ್ಲ, ಮತ್ತು ಅಕ್ಕಪಕ್ಕದಲ್ಲಿ ಭೂಮಿಗೆ ಸಂಬಂಧಪಟ್ಟಿದ್ದು ಅದು ತುಂಬ ಚೆನ್ನಾಗಿದೆ, ಆದರೆ ಈ ಜಾಗದಲ್ಲಿ ಒಂದು ಈ ದಾರಿ ಕುತ್ತಂತ ಹೊಡಿತಕ್ಕಂಥ ತೊಂದರೆಗಳು ಕಾಣ್ತಾ ಇದೆ. ದಾರಿನ ದಾರಿ ಅಂದರೆ ಏನು, ರಸ್ತೆ ಅಂತ ಹೇಳ್ತೀವಿ ನಾವು. ಈ ಬೀದಿ ರಸ್ತೆ ಬೇರೆ, ಮೇನ್ ರಸ್ತೆನೇ ಬೇರೆ, ಮತ್ತು ಕುತ್ತು ರಸ್ತೆನೇ ಬೇರೆ. ಕೆಲವು ಕುತ್ತಂತ ಹೇಳಿದ್ರೆ ನಾವು ಅಪೋಸಿಟ್ ಮನೆಗೆ ಹೋಗಿ ಹಂಗೆ ರಿಟರ್ನ್ ಬಂದ್ಬಿಡ್ತೀವಿ. ಕೆಲವು ಜನ ಈ ಅಡ್ಡ ರೋಡಲ್ಲಿ ಇಟ್ಟುಕೊಂಡು ಕೇಸಿ ಮತ್ತು ನೋಡಬೇಕಂದ್ರೆ ಆ ಕಡೆ ಈ ಕಡೆ ನಡೀತಕ್ಕಂಥ ಎರಡು ಭಾಗ ಮತ್ತು ಈ ಕಡೆ ಎರಡು ಈ ಕಡೆ ಎರಡು ನಾಲ್ಕು ಭಾಗದಲ್ಲಿ ಒಂದು ಸರ್ಕಲ್ ಅಂತ ಹೇಳ್ತೀವಿ ನಾವು. ಆ ಥರದಲ್ಲಿ ಪ್ರಸಂಗ ಅಲ್ಲಿ ಬಂದ್ಬಿಡುತ್ತೆ. ಬಂದಾಗ ಏನಾಗುತ್ತಂದ್ರೆ ಇಲ್ಲಿ ಫಸ್ಟ್ ನಮಗೆ ಕುತ್ತು ಯಾವ ಥರ ತೊಂದರೆ ಅಂದ್ರೆ ಮನೆ ಅಪೋಸಿಟಿಂದ ಬಂದು ಇಷ್ಟೈಟ್ ಅಂದ್ರೆ ಈ ಸೆಂಟ್ರಲ್ಲಿ ರೋಡ್ ಇಲ್ಲ ಅಂದ್ರೆ ಸ್ಟಾರ್ಟಿಂಗ್ ಓಕೆಸಿ ಮತ್ತು ಲೆಫ್ಟಲ್ಲಿ ಇಲ್ಲಿ ಜಾಗ ಇಲ್ಲಪ್ಪ ರಿವರ್ಸ್ ಹೋಗಂತ ಹೇಳ್ತಾರೆ ನೋಡಿ. ಅಂಥ ಜಾಗದಲ್ಲಿ ನೋಡಿದಾಗ ಸ್ವಲ್ಪ ಪ್ರಾಬ್ಲಮ್ಮು ಅಂತ ಅಲ್ಲಿ ಕುತ್ತು ಕಾಣ್ತಾ ಇರತ್ತೆ. ಕುತ್ತು ಏನಂತ ಹೇಳ್ತಾರೆ, ರಸ್ತೆ ಕುತ್ತು ಅಂತ ಹೇಳ್ತಾರೆ ಅದಕ್ಕೆ, ರಸ್ತೆ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಆ ರಸ್ತೆ ಕುತ್ತು ಪ್ರಾಬ್ಲಮ್ ಇದ್ದಾಗ ನಮ್ಮ ಜೀವನದಲ್ಲಿ ಏನು ಮಾಡಿದ್ರೆ ಸತೆ ನಮಗೆ ಮನೆ ಸ್ಟಾರ್ಟ್ ಆಗಲ್ಲ, ಮನೆ ಪ್ರಾರಂಭ ಆಗೋದಿಲ್ಲ, ಮನೆ ಒಳಗಡೆ ತುಂಬ ಅಡೆತಡೆಗಳಿದೆ, ಅದಕ್ಕೆ ಏನು ಮಾಡಿದರೆ ಒಂದು ಮೂವ್ ಆಗ್ತಾ ಇಲ್ಲ, ತುಂಬ ತುಂಬ ಕಣ್ಣೀರಲ್ಲಿ ಕೈ ಚೆಲ್ಲಬೇಕಾಗ್ತದೆ. ಅದಕ್ಕೆ ಕಾರಣಗಳು ಏನಂತ ನಾವು ಕರೆಕ್ಟ್ವಾಗಿ ತಿಳ್ಕೋಬೇಕಾಗುತ್ತೆ. ಅಲ್ಲಿ ಏನಾಗುತ್ತಂದ್ರೆ ಕೆಲವು ವಾಸ್ತು ಸಂಬಂಧಪಟ್ಟಿದಂಥ ಈ ವಿಚಾರದಲ್ಲಿ ಏನದಂದ್ರೆ ವಾಸ್ತು ಕನ್ನಡಿ ಅಂತ ಹೇಳ್ತೀವಿ ನಾವು. ವಾಸ್ತು ಕನ್ನಡಿ ಯಾರು ಇಂಪಾರ್ಟೆಂಟ್ ಕುತ್ತಲ್ಲಿರ್ತಕ್ಕಂಥ ಮನೆ ಒಳಗಡೆ ಜಾತಕವನ್ನು ನೋಡಿಕೊಂಡು, ಅವರ ಡೇಟ್ ಆಫ್ ಬರ್ತವನ್ನು ನೋಡಿಕೊಂಡು, ಅವರ ಕುಂಡಲಿವನ್ನು ನೋಡಿಕೊಂಡು, ಅವ್ರಿಗಿರ್ತಕ್ಕಂಥ ಮನೆ ಜಾಗದ ಬಗ್ಗೆ ಎಲ್ಲ ತಿಳ್ಕೊಂಡು ಅಲ್ಲಿ ಒಂದು ವಾಸ್ತು ಕನ್ನಡಿ ವಾಸ್ತು ಮತ್ತು ನೋಡಬೇಕಂದ್ರೆ ಇರ್ತಕ್ಕಂಥ ವಸ್ತುವನ್ನು ಅಲ್ಲಿ ಅಪೋಸಿಟ್ ಇಟ್ಬಿಟ್ಟನಂದ್ರೆ ಅಲ್ಲೆಲ್ಲಿ ಇರ್ತಕ್ಕಂಥ ಗ್ರಾಹಕತೆಗಳು, ಅಲ್ಲೆಲ್ಲಿರ್ತಕ್ಕಂಥ ದೋಷಗಳು, ಅಲ್ಲೆಲ್ಲಿರ್ತಕ್ಕಂಥ ಕಂಟಕಗಳು ಖಂಡಿತವಾಗಿ ಪರಿಹಾರ ಆಗುತ್ತೆ. ವಾಸ್ತು ಕನ್ನಡಿ ಅಂತ ಹೇಳ್ತಾರೆ ಅದಕ್ಕೆ. ಇದು ವಾಸ್ತು ಕನ್ನಡಿಯನ್ನು ಇಟ್ಟಿದ್ದ ನಿಜ ಇತ್ತಂದ್ರೆ ಈ ಕುತ್ತಲ್ಲಿ ದುಡ್ಡಿನ ವಿಚಾರ ಆಗ್ಬೋದು, ಆರೋಗ್ಯ ವಿಚಾರ ಆಗ್ಬೋದು, ಹಣಕಾಸಿನ ವಿಚಾರ ಆಗ್ಬೋದು, ಅಲ್ಲಿಗೆ ಏನು ಅಪೋಸಿಟ್ ಕುತ್ತು ತೊಂದರೆ ಇದೆ ಮತ್ತು ನೋಡಬೇಕಂದ್ರೆ ಜಾಗದಲ್ಲಿ ಆ ಮನೆಯಲ್ಲಿ
ಖಂಡಿತವಾಗಿ ಪ್ರಾರಂಭದಲ್ಲಿ ಸಕ್ಸಸ್ ಆಗುತ್ತೆ. ಅವಾಗ ಏನಪ್ಪ ಇಷ್ಟು ದೊಡ್ಡದು ಸಮಸ್ಯೆ ಇದೆ ಅಂತ ಹೇಳಿದೀವಿ, ಇಷ್ಟರಲ್ಲೇ ನಮಗೆ ಪರಿಹಾರ ಆಯ್ತಲ್ಲ ಅನ್ನಂತ ಒಂದು ಪ್ರಸಂಗ ಖಂಡಿತವಾಗಿ ಬರ್ತಾ ಇರುತ್ತೆ. ಇದು ಒಂದು ಜಾತಕ, ಒಂದು ಕುಂಡಲಿ, ಒಂದು ವಾಸ್ತು. ನಾವು ಕರೆಕ್ಟ್ವಾಗಿ ತಿಳ್ಕೊಂಡು ನಾವು ಹೇಳಿದ ಪ್ರಕಾರ ವಾಸ್ತು ಕನ್ನಡ ಇಟ್ಟಿದ್ದ ನಿಜ ಇತ್ತಂದ್ರೆ ಅಲ್ಲಿ ನಿಮಗೆ ಹಣ, ಆರೋಗ್ಯ ಮತ್ತು ಮನೆಯಲ್ಲಿ ನೆಮ್ಮದಿ ಮತ್ತು ಕುಟುಂಬದಲ್ಲಿ ಶಾಂತಿ ಇದೆಲ್ಲ ದೊರೆಯಬೇಕಾಗುತ್ತೆ. ಇದು ವಾಸ್ತು ಕನ್ನಡಿ. ಫಸ್ಟ್ ನೀವು ಒಬ್ಬರದು ಮಾರ್ಗದರ್ಶನ, ಗುರುಗಳದು ಮಾರ್ಗದರ್ಶನ ತಿಳ್ಕೊಂಡು ನೀವು ವಾಸ್ತು ಕನ್ನಡಿ ತಗೊಂಡು ಈ ಕುತ್ತಲ್ಲಿ ಇಟ್ಟಕ್ಕಂಥ ಪ್ರಸಂಗ ಮಾಡಿಕೊಳ್ಳೋ ಒಂದು ಅವಕಾಶ ಮಾಡಿಕೊಳ್ಳಿ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ಅಡೆತಡೆಗಳು ಬರೋದಿಲ್ಲ. ಜೀವನದಲ್ಲಿ ಒಂದು ನರಳಾಟ, ತುಂಬ ತೊಂದರೆ, ಗೊತ್ತಾಗಲಿರ್ತಕ್ಕಂಥ ಸ್ವಲ್ಪ ಸಮಸ್ಯೆಗಳಿದ್ದಾಗ ತುಂಬ ಎಫೆಕ್ಟ್ ಆಗ್ತಾ ಇರುತ್ತೆ. ಅದೇ ಕಾರಣದಿಂದ ಈ ವಾಸ್ತು ಕನ್ನಡಿವನ್ನು ನಿಮ್ಮ ಮನೆಯಲ್ಲಿ ಕುತ್ತು ವಾಸ್ತು ಇದ್ದಾಗ ಇದು ತೆಗೆದುಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ನಮಸ್ಕಾರ ವೀಕ್ಷಕರಿಗೆ, ಬ್ರಹ್ಮಜ್ಞಾನ.